ನಮಸ್ಕಾರ, ಅಮೋಘ ನ್ಯೂಸ್ಗೆ ಸ್ವಾಗತ. ನಾನು ಸ್ಮಿತಾ ಬಾಬು. ಎಸ್ಟಿ ಮೀಸಲಾತಿಗೆ ಒಳಪಡಿಸಬೇಕೆಂದು ಆಗ್ರಹಿಸಿ ತುಮಕೂರಿಗೆ ಆಗಮಿಸಿದ ಕುರುಬ ಜಾಗೃತಿ ಪಾದಯಾತ್ರೆಗೆ ಭವ್ಯ ರೀತಿ ಸ್ವಾಗತಿಸಲಾಯಿತು. ರಾಜ್ಯ ಕುರುಬ ಸಮುದಾಯವನ್ನ ಎಸ್ಟಿ ಮೀಸಲಾತಿಗೆ ಒಳಪಡಿಸಬೇಕೆಂದು ಒತ್ತಾಯಿಸಿ ತುಮಕೂರಿಗೆ ಆಗಮಿಸಿದ್ದ ಕುರುಬ ಜಾಗೃತಿ ಪಾದಯಾತ್ರೆಗೆ ಎಲ್ಲೆಡೆ ಭವ್ಯವಾದ ಸ್ವಾಗತ ದೊರೆಯಿತು. ಕಾಗಿನೆಲೆಯಿಂದ ಬೆಂಗಳೂರಿಗೆ ಹೊರಟ ಕುರುಬ ಜಾಗೃತಿ ಪಾದಯಾತ್ರೆಗೆ ಎಲ್ಲೆಡೆ ಪಕ್ಷಾತೀತ ಹಾಗೂ ಧರ್ಮಾತೀತವಾಗಿ ಸ್ವಾಗತಿಸಲಾಯಿತು. ಮಾರ್ಗದುದ್ದಕ್ಕೂ ಪಾದಯಾತ್ರೆಯಲ್ಲಿ ವಿವಿಧ ಮಠಾಧೀಶರುಗಳು, ಅಲ್ಪಸಂಖ್ಯಾತರ ಮುಖಂಡರುಗಳು ಪಾಲ್ಗೊಂಡು ಹೋರಾಟಕ್ಕೆ ಬೆಂಬಲಿಸಿದರು. ಶಿರಾ ಕಡೆಯಿಂದ ತುಮಕೂರಿನ ಶಿರಾಗೆಟ್ಗೆ ಶನಿವಾರ ರಾತ್ರಿ ಜನ ಜಾಗೃತಿ ಪಾದಯಾತ್ರೆ ಆಗಮಿಸಿದಾಗ ಭರ್ಜರಿ ಸ್ವಾಗತ ಜೊತೆಗೆ ಸಮುದಾಯದ ಶಕ್ತಿ ಪ್ರದರ್ಶನಕ್ಕೆ ಸಾಕ್ಷಿಯಾಯಿತು. ಕಾಗಿನೆಲೆಯ ನಿರಂಜನಾನಂದಪುರಿ ಶ್ರೀಗಳು ಈಶ್ವರಾನಂದಪುರಿ ಶ್ರೀಗಳ ನೇತೃತ್ವದಲ್ಲಿ ಭಾನುವಾರ ಬೆಳಗ್ಗೆ ಕಾಳಿದಾಸ ಹೈಸ್ಕೂಲ್ನಿಂದ ಡಬಲ್ಸ್ಪೇಟೆ ಕಡೆ ಜನ ಜಾಗೃತಿ ಪಾದಯಾತ್ರೆ ಹೊರಟಿತು. ಈ ಜನ ಜಾಗೃತಿ ಪಾದಯಾತ್ರೆಗೆ ಶಿರಾಗೇಟ್, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಮುಂಭಾಗ, ಟೌನ್ ಹಾಲ್ ವೃತ್ತ ಸೇರಿದಂತೆ ಬಿಎಚ್ ರಸ್ತೆಯಲ್ಲಿ ಅದ್ದೂರಿ ಸ್ವಾಗತ ನೀಡಿದ್ದಲ್ಲದೆ ಪಾದಯಾತ್ರೆಗಳ ಮೇಲೆ ಅಲ್ಲಲ್ಲಿ ಹೂವಿನ ಮಳೆಯನ್ನ ಸುರಿಸಲಾಯಿತು. ಟೌನ್ ಹಾಲ್ ವೃತ್ತದಲ್ಲಿ ಜಿಲ್ಲಾ ಕುರುಬರ ಸಂಘದ ವತಿಯಿಂದ ಪಾದಯಾತ್ರೆಯನ್ನ ಪೂರ್ಣ ಕುಂಭದೊಂದಿಗೆ ಸ್ವಾಗತಿಸಲಾಯಿತು. ಈ ಪಾದಯಾತ್ರೆಯಲ್ಲಿ ಸಹಸ್ರಾರು ಮಂದಿ ಉತ್ಸಾಹದಿಂದ ಪಾಲ್ಗೊಂಡಿದ್ದರು. ಕುರುಬ ಸಮುದಾಯದ ಸಂಸ್ಕೃತಿ ಸಂಕೇತವಾದ ಕಪ್ಪು ಕಂಬಳಿ ಶಾಲನ್ನ ಹೆಗಲ ಮೇಲೆ ಧರಿಸಿದ್ದರು. ಈ ಪಾದಯಾತ್ರೆಯಲ್ಲಿ ಕರಡಿ, ಗೋವರ ಕುಣಿತ, ಡೊಳ್ಳು ಪ್ರದರ್ಶಿಸಿದ್ದು ಎಲ್ಲರ ಗಮನ ಸೆಳೆಯಿತು. ಕುರುಬ ಸಮುದಾಯದ ಮುಖಂಡರುಗಳು, ಪಾಲಿಕೆ ಸದಸ್ಯರು ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು. ತುಮಕೂರಿನಲ್ಲಿ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ರಾಕೇಶ್ ಕುಮಾರ್ ಚಾಲನೆ ನೀಡಿದರು. ಶೂನ್ಯದಿಂದ 5 ವರ್ಷದೊಳಗಿನ ಎಲ್ಲಾ ಮಕ್ಕಳಿಗೂ ತಪ್ಪದೆ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಜಿಲ್ಲಾಧಿಕಾರಿ ಡಾಕ್ಟರ್ ಕೆ ರಾಕೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ದಿಬ್ಬೂರಿನಲ್ಲಿಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಹಮ್ಮಿಕೊಂಡಿದ್ದ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ 5 ವರ್ಷದೊಳಗಿನ ಮಗುವಿಗೆ ಲಸಿಕೆ ಹನಿ ಹಾಕುವ ಮೂಲಕ ಚಾಲನೆ ನೀಡಿ ಅವರು ಮಾತನಾಡಿದ್ದರು. ಪೋಲಿಯೋ ಲಸಿಕಾ ಅಭಿಯಾನ ಯಶಸ್ವಿಯಾಗಿ ನಡೆದುಕೊಂಡು ಬಂದಿದೆ. ಮಕ್ಕಳ ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಂದು ಮಗುವಿಗೂ ಲಸಿಕೆ ಹಾಕಿಸಿ, ಅಲ್ಲದೆ ಲಸಿಕೆಯಿಂದ ಹೊರಗುಳಿದ ಮಕ್ಕಳಿಗೆ ಮನೆ ಮನೆಗೆ ತೆರಳಿ ಲಸಿಕೆ ಹಾಕಲಾಗುವುದು ಎಂದು ಹೇಳಿದರು. ಜಿಲ್ಲೆಯಲ್ಲಿರುವ ಎಲ್ಲಾ ಮಕ್ಕಳಿಗೂ ತಪ್ಪದೇ ಲಸಿಕೆ ಹಾಕಿಸುವ ಮೂಲಕ ಶೇಕಡ 100ರಷ್ಟು ಪ್ರಗತಿ ಸಾಧಿಸಿ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತಿ ಸಿಒ ಶುಭ ಕಲ್ಯಾಣ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ನಾಗೇಂದ್ರಪ್ಪ, ಜಿಲ್ಲಾ ಶಸ್ತ್ರಚಿಕಿತ್ಸಾ ಡಾಕ್ಟರ್ ವೀರಭದ್ರಯ್ಯ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕ ಎಸ್ ನಟರಾಜು, ಡಾಕ್ಟರ್ ಕೇಶವರಾಜ್ ಸೇರಿದಂತೆ ಇತರರು ಹಾಜರಿದ್ದರು. ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ವಿದ್ಯಾ ತುಂಬಾ ಅಗತ್ಯ ಇದೆ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ಅವರು ಹೇಳಿದ್ದಾರೆ. ಸ್ವಾಭಿಮಾನದ ಬದುಕನ್ನು ಕಟ್ಟಿಕೊಳ್ಳಲು ವಿದ್ಯೆ ತುಂಬಾ ಅಗತ್ಯ ಎಂದು ಮಾಜಿ ಶಾಸಕ ಕೆಎನ್ ರಾಜಣ್ಣ ನುಡಿದರು. ಅವರು ತುಮಕೂರಿನ ಜಿಲ್ಲಾ ಮಡಿವಾಳ ಸಂಘದ ಆಶ್ರಯದಲ್ಲಿ ನಡೆದ ಸಂಘದ ಸಮುದಾಯ ಭವನ ಉದ್ಘಾಟನೆ ಹಾಗೂ ಜನಾಂಗದ ಸಾಧಕರನ್ನ ಗೌರವಿಸಿ ರಾಜಣ್ಣನವರು ಮಾತನಾಡಿದ್ದರು. ಮಕ್ಕಳನ್ನ ವಿದ್ಯಾವಂತರನ್ನಾಗಿ ಮಾಡಿ ವಿದ್ಯೆಯು ಸಾಧಕರ ಸ್ವತ್ತು ಆಗಬೇಕು ಎಂದು ತಿಳಿಸಿ ಮಡಿವಾಳ ಸಮುದಾಯದವರು ಹೋರಾಟದ ಮನೋಭಾವವನ್ನ ಬೆಳೆಸಿಕೊಳ್ಳಬೇಕೆಂದು ಕರೆ ನೀಡಿದ್ದರು. ಹೋರಾಟದಿಂದ ಬೆಳೆದು ನಾಯಕರಾಗಿದ್ದಾರೆ ಎಂದು ಹೇಳಿದ ರಾಜಣ್ಣನವರು, ಹಿಂದುಳಿದ ವರ್ಗವು ಆರ್ಥಿಕವಾಗಿ ಹಿಂದುಳಿದಿರಬಹುದು, ಆದರೆ ಬೇರೆ ಎಲ್ಲಾ ಕ್ಷೇತ್ರದಲ್ಲಿ ಮುಂಚೂಣಿಯಲ್ಲಿದ್ದೇವೆ ಎಂದು ಹೇಳಿದರು. ಅರ್ಜಿ ಹಾಕಿ ಇಂಥ ಜಾತಿ ಲುಟ್ಟಬೇಕು, ಇಂಥವ್ರ ಮನೆ ಲುಟ್ಟಬೇಕು, ಇಂಥ ಊರಲ್ಲಿ ಲುಟ್ಟಬೇಕು ಅಂತ ಏನು ಹುಟ್ಟಿರೋದಿಲ್ಲ. ನಮ್ಮೆಲ್ಲರ ಪೂರ್ವಜನ್ಮದ ಸುಕೃತ ಅಂತ ಹೇಳಿ ನಾವು ಎಲ್ಲಿ ಹುಟ್ಟಿದ್ದೇವೆ ಅಲ್ಲಿ ಸ್ವಾಭಿಮಾನದಿಂದ ಬದುಕನ್ನ ಕಟ್ಕೊಳ್ತಕ್ಕಂಥದ್ದು ನಮ್ಮ ಉದ್ದೇಶ ಆಗಬೇಕು. ಸ್ವಾಭಿಮಾನದ ಬದುಕನ್ನ ನಾವು ಕಟ್ಟಬೇಕು ಅಂತ ಹೊರಟಾಗ ನಮಗೆ ಅತಿ ಅವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥದ್ದು ಬೇಕಿರ್ತಕ್ಕಂಥದ್ದು ವಿದ್ಯೆ. ವಿದ್ಯೆ ಒಂದಿದ್ರೆ ನಾವು ಏನೆಲ್ಲ ನಾವು ಗಳಿಸ್ಬೋದು. ಹಾಗಾಗಿ ನಾವು ಯಾವುದೇ ಸಮಾಜದಲ್ಲಿ ಹುಟ್ಟೋಣ, ನಮ್ಮ ಸಮಾಜದ ಹಿನ್ನೆಲೆಗಳು ಇರ್ತವೆ, ಬಡತನ ಇರುತ್ತೆ, ಮತ್ತೆ ಸಮಾಜದಲ್ಲಿ ಬೆಳೀತಕ್ಕಂಥವ್ರನ್ನ ಕಂಡ್ರೆ ಹಿಂದೆಳಿತಕ್ಕಂಥವ್ರು ಸಮಾಜದವರೇ ಇರ್ತಾರೆ ಬೇರೆಯವ್ರಿಗಿಂತ ಹೆಚ್ಚಾಗಿ. ಹಾಗಾಗಿ ನಾವು ಎಲ್ಲರೂ ಕೂಡ ನಮ್ಮ ಗುರಿಯನ್ನು ಮುಟ್ಟತಕ್ಕಂಥದ್ದಕ್ಕೆ, ನಾವು ಸ್ವಾಭಿಮಾನದಿಂದ ಬದುಕನ್ನು ಕಟ್ಟತಕ್ಕಂಥದ್ದಕ್ಕೆ ಒಂದು ಹೋರಾಟದ ಮನೋಭಾವ ನಮ್ಮಲ್ಲಿ ಬರಬೇಕಾಗ್ತದೆ. ದೇವರಾಜು ಅರಸು ಅಭಿವೃದ್ಧಿ ನಿಗಮ ಅಧ್ಯಕ್ಷ ರಘು ಕೌಟಿಲ್ಯರವರು ಹಿಂದುಳಿದ ವರ್ಗದವರು ಅನುಭವಿಸುತ್ತಿರುವ ನೋವನ್ನ ಸುದೀರ್ಘವಾಗಿ ತಿಳಿಸಿದರು. ಶಾಸಕ ಜ್ಯೋತಿ ಗಣೇಶ್ ಸಮುದಾಯ ಭವನ ಉದ್ಘಾಟಿಸಿದರು. ಇದೇ ಸಂದರ್ಭದಲ್ಲಿ ಪ್ರತಿಭಾ ಪುರಸ್ಕಾರ ಹಾಗೂ ಕೊರೋನಾ ವಾರಿಯರ್ಸ್ ರನ್ನ ಗೌರವಿಸಲಾಯಿತು. ಜಿಲ್ಲಾ ಮಡಿವಾಳ ಸಂಘದ ಅಧ್ಯಕ್ಷ ಲಕ್ಷ್ಮಣ್, ಜಿಲ್ಲಾ ಪಂಚಾಯತಿ ಮಾಜಿ ಉಪಾಧ್ಯಕ್ಷ ಮುದಿಮಡು ರಂಗಸ್ವಾಮಿ, ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಪುರುಷೋತ್ತಮ್, ಜಿಲ್ಲಾ ಮಡಿವಾಳ ವಿದ್ಯಾರ್ಥಿ ನಿಲಯ ಅಧ್ಯಕ್ಷ ಶಾಂತಕುಮಾರ್, ಪಾಲಿಕೆಯ ಸದಸ್ಯ ಗಿರಿಜಾ ಧನ್ಯಕುಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.
ತುಮಕೂರಿನಲ್ಲಿ ಕೆಎನ್ಆರ್ ಕುಟುಂಬದವರಿಗೆ ರಜತಾದ್ರಿ ಫ್ಯೂಲಿಂಗ್ ಸ್ಟೇಷನ್ ಆರಂಭವಾಯಿತು. ತುಮಕೂರಿನಲ್ಲಿ ಮಾಜಿ ಶಾಸಕ ಹಾಗೂ ಸಹಕಾರಿ ದುರಿನ್ ಕೆಎನ್ ರಾಜಣ್ಣ ಕುಟುಂಬದವರಿಗೆ ರಜತಾದ್ರಿ ಫ್ಯೂಲಿಂಗ್ ಸ್ಟೇಷನ್ ಆರಂಭವಾಯಿತು. ತುಮಕೂರಿನ ಕ್ಯಾತ್ಸಂದ್ರ ಪೊಲೀಸ್ ಠಾಣೆ ಮುಂಭಾಗದಲ್ಲಿ ಆರಂಭಿಸಲಾದ ರಜತಾದ್ರಿ ಫ್ಯೂಲಿಂಗ್ ಸ್ಟೇಷನ್ ಅನ್ನು ಸಿದ್ಧಗಂಗಾ ಮಠಾಧ್ಯಕ್ಷರಾದ ಸಿದ್ಧಲಿಂಗ ಮಹಾಸ್ವಾಮಿಗಳು ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಕೆಎನ್ ರಾಜಣ್ಣ ಮತ್ತು ಅವರ ಕುಟುಂಬದವರು ಪಾಲ್ಗೊಂಡಿದ್ದರು. ಈ ವೇಳೆ ಅನೇಕ ಗಣ್ಯರು ರಾಜಣ್ಣನವರ ಕುಟುಂಬದವರಿಗೆ ಶುಭ ಕೋರಿದರು. ಇನ್ನು ಈ ಕಾರ್ಯಕ್ರಮಕ್ಕೆ ಮುನ್ನ ಸೈಕಲ್ ಜಾಥಾ ಹಮ್ಮಿಕೊಳ್ಳಲಾಗಿತ್ತು. ಹಾಲು ಉತ್ಪಾದಕರಿಗೆ ಫೆಬ್ರವರಿ 1ರಿಂದ ಲೀಟರ್ಗೆ 2 ರೂಪಾಯಿ ಹೆಚ್ಚಳ ಮಾಡಲಾಗಿದೆ ಎಂದು ತುಮಕೂರಿನ ಹಾಲು ಒಕ್ಕೂಟದ ಅಧ್ಯಕ್ಷ ಮಹಲಿಂಗಯ್ಯ ಹೇಳಿದ್ದಾರೆ. ಹಾಲು ಉತ್ಪಾದಕರ ಹಿತದೃಷ್ಟಿಯಿಂದ 2021 ಫೆಬ್ರವರಿ 1ರಿಂದ ಜಾರಿಗೆ ಬರುವಂತೆ ಉತ್ಪಾದಕರಿಗೆ 2 ರೂಪಾಯಿ ಹಾಲಿನ ದರ ಹೆಚ್ಚಾಗಲಿದ್ದು ಗ್ರಾಹಕರು ಖರೀದಿಸುವ ಹಾಲಿನ ದರದಲ್ಲಿ ಯಾವುದೇ ಹೆಚ್ಚಳ ಮಾಡಿರುವುದಿಲ್ಲ ಎಂದು ಜಿಲ್ಲಾ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಸಿವಿ ಮಹಲಿಂಗಯ್ಯ ತಿಳಿಸಿದರು. ನಗರದ ನಂದಿನಿ ವಸತಿ ನಿಲಯದಿಂದ ಶನಿವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು 2019 ಫೆಬ್ರವರಿಯಲ್ಲಿ 1.50 ರೂಪಾಯಿ, ಆಗಸ್ಟ್ ನಲ್ಲಿ 1.50, ನವೆಂಬರ್ ನಲ್ಲಿ 1 ರೂಪಾಯಿ ಹಾಗೂ 2020 1.50 ರೂಪಾಯಿ ಸೇರಿ ಒಟ್ಟಾರೆ 5.50 ರೂಪಾಯಿ ದರ ಹೆಚ್ಚಿಸಲಾಗಿದೆ ಎಂದು ಹೇಳಿದರು. ಜಿಲ್ಲೆಯಲ್ಲಿ ಒಟ್ಟು 1238 ಸಂಘಗಳು ಕಾರ್ಯನಿರ್ವಹಿಸುತ್ತಿದ್ದು ವ್ಯಾಪ್ತಿಯ ಸಂಘಗಳಲ್ಲಿ ಒಟ್ಟು 267908 ಜನ ಸದಸ್ಯರಿದ್ದಾರೆ. ಒಕ್ಕೂಟದ ಮಾರಾಟದ ಜಾಲವನ್ನು ವಿಸ್ತರಿಸಲಾಗಿದ್ದು ತುಮಕೂರು ಮತ್ತು ಬೆಂಗಳೂರು ಪ್ರದೇಶಗಳಲ್ಲಿ 2020-21 ಸಾಲಿನಲ್ಲಿ ಸರಾಸರಿ 259752 ಲೀಟರ್ ಹಾಲು ಮಾರಾಟ ಮಾಡಿ ದಾಖಲೆ ನಿರ್ಮಿಸಲಾಗಿದೆ. ಮುಂಬೈ ಮಹಾನಗರದಲ್ಲಿ 2020-21 ಸಾಲಿನಲ್ಲಿ ಪ್ರಸ್ತುತ ದಿನವಹಿ ಸರಾಸರಿ 101,000 ಲೀಟರ್ ಹಾಲು ಮಾರಾಟ ಮಾಡಲಾಗಿದೆ ಎಂದು ತಿಳಿಸಿದರು. ಹಾಲು ಒಕ್ಕೂಟಕ್ಕೆ ದಿನ 1ಕ್ಕೆ ಅಂದಾಜು 14.60 ಲಕ್ಷ ಹಾಗೂ ಮಹೇಯನ 4.80 ಕೋಟಿ ಹೆಚ್ಚುವರಿ ಖರ್ಚು ಬರಲಿದೆ. ಆದರೆ ಪ್ರಸ್ತುತ ತುಮಕೂರು ಸಹಕಾರಿ ಹಾಲು ಒಕ್ಕೂಟದ ದರ ರಾಜ್ಯದ ಮಂಡ್ಯ, ಮೈಸೂರು, ಚಾಮರಾಜನಗರ, ಹಾಸನ ಹಾಗೂ ಮುಂತಾದ ಹಾಲು ಒಕ್ಕೂಟಗಳು ನೀಡುತ್ತಿರುವ ದರಕ್ಕಿಂತ ಹೆಚ್ಚಿನದಾಗಿದೆ. ಒಕ್ಕೂಟದಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಪಡಿಸಿಕೊಂಡಿರುವುದರಿಂದ ಮತ್ತು ಮಾರುಕಟ್ಟೆ ವಿಸ್ತರಣೆಗೆ ಹೆಚ್ಚಿನ ಆದ್ಯತೆ ನೀಡುತ್ತಿರುವುದರಿಂದ ಅಧಿಕ ಹಾಲು ಶೇಖರಣೆಯಾದರೂ ಡೇರಿಯ ನಿರ್ವಹಣೆಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಹಾಲು ಉತ್ಪಾದಕರಿಗೆ ಕಾಲಕಾಲಕ್ಕೆ ಬಟವಾಡಿ ಸೇರಿದಂತೆ ಅವರಿಗೆ ದೊರೆಯಬಹುದಾದ ಎಲ್ಲ ಸೌಕರ್ಯ ನೀಡಲಾಗುತ್ತಾ ಬಂದಿದೆ. ಹಾಲು ಉತ್ಪಾದಕರು ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಸದೃಢವಾಗುವುದರ ಜೊತೆಗೆ ಒಕ್ಕೂಟದ ಬೆಳವಣಿಗೆಗೆ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಹೇಳಿದರು. ಒಕ್ಕೂಟ ನೀಡುತ್ತಿರುವ ಹಾಲಿನ ದರದ ಜೊತೆಗೆ ಕರ್ನಾಟಕ ಸರ್ಕಾರದ 5 ರೂಪಾಯಿ ಪ್ರೋತ್ಸಾಹ ಧನವನ್ನು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡು ಇನ್ನು ಹೆಚ್ಚಿನ ಹಾಲಿನ ಉತ್ಪಾದನೆ ಮಾಡಲು ಮತ್ತು ಖಾಸಗಿಯವರಿಗೆ ಸರಬರಾಜು ಮಾಡುತ್ತಿರುವ ಹಾಲನ್ನು ನಿಲ್ಲಿಸಿ ಸಂಘಗಳಿಗೆ ಗುಣಮಟ್ಟದ ಹಾಲು ಸರಬರಾಜು ಮಾಡಬೇಕೆಂದು ಮನವಿ ಮಾಡಿದ್ದರು. ಇನ್ನು ಈ ಸಂದರ್ಭದಲ್ಲಿ ನಿರ್ದೇಶಕರಾದ ಹಳೆಮನಿ ಶಿವನಂಜಯ್ಯ, ಕೊಂಡವಾಡಿ ಚಂದ್ರಶೇಖರ್, ಅಧಿಕಾರಿಗಳಾದ ಸುಬ್ರಯ್ಯ ಭಟ್, ಶ್ರೀನಿವಾಸ್, ಪ್ರಕಾಶ್, ರಾಜೇಂದ್ರ ಪ್ರಸಾದ್ ಸೇರಿದಂತೆ ಇತರರು ಹಾಜರಿದ್ದರು. ತುಮಕೂರಿನಲ್ಲಿ ಕೋತಿತೋಪಿನ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಯಿತು. ತುಮಕೂರಿನ ಕೋತಿತೋಪಿನಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 0-5 ವರ್ಷದೊಳಗಿನ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಲಾಯಿತು. ಆರೋಗ್ಯ ಕೇಂದ್ರದ ಡಾಕ್ಟರ್ ಮಹೇಶ್ ರವರು ಆಸ್ಪತ್ರೆಗೆ ಬಂದ 0-5 ವರ್ಷದೊಳಗಿನ ಮಕ್ಕಳಿಗೆ ಲಸಿಕೆ ಹಾಕಿದ್ದರು. ಅಂಗನವಾಡಿ ಕೇಂದ್ರಗಳ ಮುಂದೆ ತೆರೆಯಲಾದ ಬೂತುಗಳಲ್ಲಿ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ ಎಂದು ಡಾಕ್ಟರ್ ಮಹೇಶ್ ರವರು ಸಾರ್ವಜನಿಕರಲ್ಲಿ ಮನವಿ ಮಾಡಿದ್ದಾರೆ. ಮಕ್ಕಳ ಆರೋಗ್ಯಕರ ಜೀವನಕ್ಕಾಗಿ ಪ್ರತಿಯೊಂದು ಮಗುವಿಗೂ ಲಸಿಕೆ ಹಾಕಿಸಿ ಎಂದು ಪೋಷಕರಲ್ಲಿ ಕೋರಿದರು. ಎಲ್ಲ ಮಕ್ಕಳಿಗೆ ಅಂದರೆ 0-5 ಇಯರ್ಸ್ ಮಕ್ಕಳಿಗೆ ಪೋಲಿಯೋ ಲಸಿಕೆಯನ್ನು ಹಾಕುತ್ತಿದ್ದೇವೆ. ಬೆಳಗ್ಗೆ 8 ಗಂಟೆಯಿಂದ ಸಂಜೆ 5 ಗಂಟೆವರೆಗೂ ತಮ್ಮ ತಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಬಂದು 0-5 ಇಯರ್ಸ್ ಮಕ್ಕಳಿಗೆ ಪೋಲಿಯೋ ಲಸಿಕೆ ಹಾಕಿಸಿ. ಯಾಕಂದರೆ ಇವಾಗ ಶಾಲೆಗಳು ಅಂಗನವಾಡಿಗಳೆಲ್ಲ ಮುಚ್ಚಿರೋದ್ರಿಂದ ಇವರು ಮನೆ ಹತ್ರ ಬರ್ತಾರೆ ಹಾಕ್ತಾರೆ ಅನ್ನೋದೆಲ್ಲ ಮೈಂಡಲ್ಲಿ ಇಟ್ಕೋಬೇಡಿ. ದಯವಿಟ್ಟು ತಂದೆ ತಾಯಿಗಳು ತಮ್ಮ ಮಕ್ಕಳನ್ನು 0-5 ಇಯರ್ಸ್ ಇರೋರು ಆವಾಗ ಅಂಗನವಾಡಿ ಬೂತ್ಗಳು ಅಂತ ಮಾಡಿದ್ದೀವಿ. ನಮ್ಮ ವ್ಯಾಪ್ತಿಯಲ್ಲಿ ಬರೋ ಅಂಥ ಎಲ್ಲ ಅಂಗನವಾಡಿ ಕೇಂದ್ರಗಳಲ್ಲಿ ಪೋಲಿಯೋ ಲಸಿಕೆ ಹಾಕುತ್ತಿದ್ದಾರೆ.
ನಮ್ಮ ಕಾರ್ಯಕರ್ತರು ಅದರಿಂದ ದಯವಿಟ್ಟು ಪೋಲಿಯೋ ಲಸಿಕೆಯನ್ನು ಹಾಕಿಸಿಕೊಳ್ಳತಕ್ಕದ್ದು. ಶಿಡ್ಲಘಟ್ಟದಲ್ಲಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ರಾಜಶೇಖರ್ ಅಧ್ಯಕ್ಷತೆಯಲ್ಲಿ ಸಾಮಾನ್ಯ ಸಭೆ ನಡೆಯಿತು. ಚುನಾಯಿತ ಜನಪ್ರತಿನಿಧಿಗಳನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಕಾಮಗಾರಿಗಳನ್ನ ಮಾಡಬೇಕೇ ಹೊರತು ಅವರನ್ನ ನಿರ್ಲಕ್ಷಿಸುವ ಮೂಲಕ ಶಿಷ್ಟಾಚಾರ ಉಲ್ಲಂಘನೆಗೆ ಯಾವುದೇ ಇಲಾಖೆಯ ಅಧಿಕಾರಿಗಳು ಅವಕಾಶ ನೀಡಬಾರದು ಎಂದು ತಾಲೂಕು ಪಂಚಾಯಿತಿ ಅಧ್ಯಕ್ಷ ಎಂಕೆ ರಾಜಶೇಖರ್ ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ತಾಲೂಕಿನಾದ್ಯಂತ ಲೋಕೋಪಯೋಗಿ ಇಲಾಖೆಯಿಂದ ಕೈಗೊಳ್ಳುವ ಕಾಮಗಾರಿಗಳ ಬಗ್ಗೆ ತಾಲೂಕು ಪಂಚಾಯಿತಿ ಸದಸ್ಯರ ಗಮನಕ್ಕೆ ತರುವುದಿಲ್ಲ, ಕನಿಷ್ಠ ಸೌಜನ್ಯಕ್ಕಾದರೂ ನಮ್ಮನ್ನು ದೂರವಾಣಿಯ ಮೂಲಕವೂ ಆಹ್ವಾನಿಸುವುದಿಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದಾಗ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಮಾತನಾಡಿ, ಮುಂದಿನ ದಿನಗಳಲ್ಲಿ ಯಾವುದೇ ಕಾಮಗಾರಿ ಮಾಡಬೇಕಾದರೂ ಆಯಾ ಕ್ಷೇತ್ರ ವ್ಯಾಪ್ತಿಯ ತಾಲೂಕು ಪಂಚಾಯಿತಿ ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರ ಗಮನಕ್ಕೆ ತಂದು ಕೆಲಸ ಮಾಡುವಂತೆ ಸೂಚಿಸಿದರು. 15ನೇ ಹಣಕಾಸು ಯೋಜನೆಯಡಿ ಕೈಗೆತ್ತಿಕೊಂಡಿರುವ ಕಾಮಗಾರಿಗಳನ್ನು ಮುಂಬರುವ ಫೆಬ್ರವರಿ 15ರ ಒಳಗೆ ಮುಗಿಸುವ ಮೂಲಕ ಯಾವುದೇ ಅನುದಾನ ಸರ್ಕಾರಕ್ಕೆ ವಾಪಸ್ಸು ಹೋಗದಂತೆ ತಡೆಯಬಹುದು ಎಂದರು. ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ವೆಂಕಟೇಶ್ ಮೂರ್ತಿ ಮಾತನಾಡಿ, ಕಳೆದ ಒಂದು ವರ್ಷದಿಂದ ವಿಶ್ವದಾದ್ಯಂತ ಕಾಡಿದ ಕೊರೋನಾ ತಡೆಗಟ್ಟುವ ಹಿನ್ನೆಲೆಯಲ್ಲಿ ತಾಲೂಕಿನ ಎಲ್ಲ ಜನಪ್ರತಿನಿಧಿಗಳು ಸೇರಿದಂತೆ ಅಧಿಕಾರಿಗಳು ನೀಡಿದ ಸಹಕಾರದಿಂದ ಕೊರೋನಾ ಪೀಡಿತರ ಸಂಖ್ಯೆ ತಾಲೂಕಿನಲ್ಲಿ ಬಹಳಷ್ಟು ಕಡಿಮೆಯಾಯಿತು. ಈಗಾಗಲೇ ತಾಲೂಕಿನಾದ್ಯಂತ ಸುಮಾರು 940 ಮಂದಿಗೆ ಕೊರೋನಾ ಲಸಿಕೆ ನೀಡಲಾಗಿದೆ. ಲಸಿಕೆ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಬರುವಂತಹ ಯಾವುದೇ ಅಪಪ್ರಚಾರಕ್ಕೆ ಜನತೆ ಕಿವಿಗೊಡಬಾರದು ಎಂದರು. ಇನ್ನು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಉಪಾಧ್ಯಕ್ಷ ಮುನಿ ನರಸಮ್ಮ, ಇಒ ಚಂದ್ರಕಾಂತ್, ನರೇಗಾ ಸಹಾಯಕ ನಿರ್ದೇಶಕ ಚಂದ್ರಪ್ಪ ಹಾಗೂ ತಾಲೂಕು ಪಂಚಾಯಿತಿ ಸದಸ್ಯರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಐಷಾರಾಮಿ ಕಾರು ಖರೀದಿಸುವವರು ಎಚ್ಚರದಿಂದ ಇರಿ, ಇಲ್ಲದಿದ್ದರೆ ಪಂಗನಾಮ ಹಾಕಿಸಿಕೊಳ್ಳುವುದು ಗ್ಯಾರಂಟಿ. ಐಷಾರಾಮಿ ಕಾರು ಕೊಂಡು ನೆಮ್ಮದಿಯಾಗಿ ಜರ್ನಿ ಮಾಡಬೇಕೆಂದಿರುವ ಗ್ರಾಹಕರೇ ಹುಷಾರಾಗಿರಿ. ನಮ್ಮ ಕಂಪನಿ ಕಾರುಗಳು ಕೊಳ್ಳಿರಿ, ಆಫರ್ ಪಡೆಯಿರಿ, ನಮ್ಮ ಕಂಪನಿ ಬೆಸ್ಟ್ ಕಂಪನಿ, ಹೀಗೆಲ್ಲ ಆಫರ್ ಕೊಡೋ ಕಂಪನಿಗಳನ್ನ ನಂಬಿ ಲಕ್ಷಾಂತರ ರೂಪಾಯಿ ಕೊಟ್ಟು ಕಾರು ಕೊಳ್ಳುವ ಆಸೆ ಇದ್ದರೆ ಒಮ್ಮೆ ಯೋಚಿಸಿ. ಯಾಕೆ ಹೀಗೆ ಹೇಳ್ತಿದ್ದಾರೆ ಅನ್ಕೊಂಡ್ರ? ಹೌದು, ಇಲ್ಲಿರೋದು ಅಸಲಿ ಕತೆ ನೋಡಿ. ಹೀಗೆ ಸಿಬ್ಬಂದಿ ನಡುವೆ ಮಾತುಕತೆ, ಮತ್ತೊಂದೆಡೆ ಕಂಪನಿ ವಿರುದ್ಧ ಧಿಕ್ಕಾರ ಕೂಗಿ ಪ್ರತಿಭಟಿಸುತ್ತಿರುವ ದೃಶ್ಯಗಳು, ಪ್ರತಿಭಟನಾ ಸ್ಥಳಕ್ಕೆ ಪೊಲೀಸರ ಎಂಟ್ರಿ. ಹೌದು, ಅಸಲಿಗೆ ಅಲ್ಲಿ ನಡೆದಿದ್ದು ಏನು ಎಂಬುದನ್ನ ಹೇಳ್ತೀವಿ ನೋಡಿ. ಲಕ್ಷ ಲಕ್ಷ ಕೊಟ್ಟು ಐಷಾರಾಮಿ ಕಾರು ಕೊಂಡು ಎಸಿ ಕಾರಿನಲ್ಲಿ ಪ್ರಯಾಣಿಸಬೇಕೆಂದು ಅಂದುಕೊಂಡಿರೋ ಗ್ರಾಹಕರೇ ಮತ್ತೊಮ್ಮೆ ಯೋಚಿಸಿ. ವಿದೇಶಿ ಕಂಪನಿಗಳ ಮೋಹಕ್ಕೆ ಬಿದ್ದು ಕಾಸು ಕಳೆದುಕೊಳ್ಳಬೇಡಿ. ಯಾಕೆ ಅಂತೀರಾ? ಯುನೈಟೆಡ್ ಕಿಂಗ್ಡಮ್ ದೇಶದ ಮೋರಿಸ್ ಗ್ಯಾರೇಜ್ ಅನ್ನೋ ಕಂಪನಿ ಹೆಸರಿನಲ್ಲಿ ಪ್ರಾರಂಭಿಸಿರೋ ಎಂಜಿ ಹೆಕ್ಟರ್ ಅನ್ನೋ ಕಾರು ಕೊಂಡುಕೊಂಡ ರಾಜಕಾರಣಿಯೋರ್ವನಿಗೆ ಕಂಪನಿ ಹೇಗೆ ಮೋಸ ಮಾಡಿದೆ ಅಂತ ನೋಡಿ. ವಿಷಯ ತಿಳಿದು ಸ್ಥಳಕ್ಕೆ ಆಗಮಿಸಿದ ಕರ್ನಾಟಕ ಸಂಘಟನೆಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಚಲಪತಿ ಹಾಗೂ ವಕೀಲರಾದ ಮಠಮಪ್ಪನವರು ಮೊನೇಗೌಡರವರಿಗೆ ಆದ ಅನ್ಯಾಯವನ್ನ ಖಂಡಿಸಿ ಎಂಜಿ ಕಂಪನಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ನ್ಯಾಯ ದೊರಕದ ಪಕ್ಷದಲ್ಲಿ ಉಗ್ರ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದ್ದಾರೆ. ಘಟನೆ ಬಗ್ಗೆ ಮ್ಯಾನೇಜರ್ ಬಳಿ ಕೇಳಿದರೆ ಉತ್ತರ ಕೊಡದೆ ಹಾರಿಗೆ ಉತ್ತರವನ್ನ ನೀಡುತ್ತಿದ್ದು ಅವರ ತಪ್ಪುಗಳನ್ನ ಒಪ್ಪಿಕೊಳ್ಳುವುದಲ್ಲದೆ ಅವರ ಕಂಪನಿ ಕಾರುಗಳ ಬಗ್ಗೆ ಅವರಿಗೆ ನಂಬಿಕೆ ವಿಶ್ವಾಸವಿಲ್ಲದಿರುವುದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತಿತ್ತು. ಏನೇ ಇರಲಿ, ಐಷಾರಾಮಿ ಹೊರ ದೇಶಗಳ ಕಾರುಗಳು ಕೊಳ್ಳುವಾಗ ಎಚ್ಚರವಿರಲಿ. ಜನಪ್ರತಿನಿಧಿಗಳಿಗೆ ಮೋಸ ಮಾಡಿದರೆ ಸಾಮಾನ್ಯ ಜನರ ಪಾಡೇನು ಎಂಬುದು ಒಮ್ಮೆ ಯೋಚಿಸಿ. ಎನ್ ಸತೀಶ್, ಅಮೋಘ ನ್ಯೂಸ್, ಚಿಕ್ಕಬಳ್ಳಾಪುರ. ನಮಗೆ ಉಚಿತವಾಗಿ ಸರ್ವಿಸ್ ಇದೆ ಅಂತ ಹೇಳಿದ್ರು, ಮತ್ತು 5,000 ಕಾರ್ ಗ್ಯಾರಂಟಿ ವಾರಂಟಿ ಇದೆ, 5 ವರ್ಷ ಸರ್ವಿಸ್ ಫ್ರೀ, ಎಲ್ಲ ಫ್ರೀ ಅಂತ ನಮ್ಗೆ ಆಶ್ವಾಸನೆ ಕೊಟ್ಟಿದ್ರು. ಅದ್ರ ಪ್ರಕಾರ ನಾವು ಅವ್ರೇನು ನಮಗೆ ದಿನಾಂಕಗಳು ನಮೂದು ಮಾಡಿದ್ರು ಅದಕ್ಕೆಲ್ಲ ಸರ್ವಿಸ್ ಮಾಡಿಸ್ತಾ ಇದ್ವಿ. ಕಾರ್ ತಗೊಂಡಾಗಿನಿಂದ ನಮಗೆ ಆ ಕಾರಲ್ಲಿ ತಾಂತ್ರಿಕ ದೋಷ ಕಂಡು ಬರ್ತಾ ಇದೆ. ಕಂಡು ಬಂದಾಗೆಲ್ಲ ನಾನು ಶೋರೂಮಲ್ಲಿ ತೋರಿಸ್ತಾ ಇದ್ದೆ, ಅವ್ರ ಸಮಸ್ಯೆ ಹೇಳ್ತಾ ಇದ್ವಿ. ಇಲ್ಲ ಸರ್, ಸರೋಗ್ತದೆ, ಹೊಸ ಗಾಡಿ ಸರೋಗ್ತದೆ. ಆದರೂ ಈಗ ಮೊನ್ನೆ ತಾನೇ ನಾನು ಕ್ಲಚ್ ಪ್ಲೇಟ್ಸ್ ಎಲ್ಲ ಹೊರಟೋಗಿದ್ದು, ಅವಾಗ ರೆಡಿ ಮಾಡಿಸಿದ್ವಿ, ನಮ್ಗೆ ಹಾಕ್ಕೊಟ್ಟಿರ್ತೀವಿ. ಮತ್ತು ಕ್ಲಚ್ ಪ್ಲೇಟ್ ಆಗಿದ ತಕ್ಷಣ ಇಂಜಿನಲ್ಲೆಲ್ಲ ನಮಗೆ ಲೈಟ್ಸ್ ಎಲ್ಲ ಬರ್ತಾ ಇತ್ತು. ಮತ್ತು ಇದಾದ ನಂತರ ಏರ್ ಬಾಕ್ಸ್ ಸಮಸ್ಯೆ ಇತ್ತು, ಮತ್ತು ಈ ಡೀಸೆಲ್ ಲೀಕೇಜು, ಮತ್ತು ಇಂಜಿನ್ನು ಬಿಸಿ ಬರ್ತಕ್ಕಂಥ ಲೀಕೇಜು, ಮತ್ತು ಆಟೋಮೆಟಿಕ್ಕಾಗಿ ಡೋರುಗಳೆಲ್ಲ ಇರ್ತಕ್ಕಂಥದ್ದು, ಮತ್ತು ನಮ್ಮ ಮೈಲೇಜ್ ಏನು ಹೇಳಿದ್ರು ನಾವು 1/2 ಸಾವಿರ ಬರ್ತಾ ಇಲ್ಲ. ಈ ಕಾರಣಕ್ಕೋಸ್ಕರ ನಾನು 18/1/2021 ನಾನು ಗಾಡಿ ತೊಗೊಂಡ್ಬಂದು ಸರ್ವಿಸ್ ಬಿಟ್ವಿ. ಸರ್ವಿಸ್ ಬಿಟ್ಟಾಗ, ಇಲ್ಲ ಸರ್ ಗಾಡಿ ಸಮಸ್ಯೆ ಇದೆ, ನಿಮಗೇನೇ ಮಾಡಿ ನಾವು ಬೇರೆ ಗಾಡಿ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದರು. ನೆಲಮಂಗಲ ತಾಲೂಕಿನ ವಿವಿಧೆಡೆ ಲಸಿಕಾ ಅಭಿಯಾನ ನಡೆಯಿತು. ದೇಶದಾದ್ಯಂತ ರಾಷ್ಟ್ರೀಯ ಆರೋಗ್ಯ ಇಲಾಖೆಯಿಂದ ರಾಷ್ಟ್ರೀಯ ಲಸಿಕಾ ದಿನವನ್ನಾಗಿ ಆಯೋಜಿಸಿ ಪಲ್ಸ್ ಪೋಲಿಯೋ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನ ಹಲವೆಡೆ ಲಸಿಕಾ ಅಭಿಯಾನ ನಡೆಸಲಾಯಿತು. ತ್ಯಾಮಗೊಂಡ್ಲು ಸಮುದಾಯ ಕೇಂದ್ರದಲ್ಲಿ 1513 ಮಕ್ಕಳಿಗೆ ಲಸಿಕೆ ಹಾಕುವ ಗುರಿ ಇಂದು ಬೆಳಗ್ಗೆ 8 ಗಂಟೆಯಿಂದ ಅಭಿಯಾನ ಪ್ರಾರಂಭವಾಯಿತು. ದೇಶದಾದ್ಯಂತ ಇಂದು ಪಲ್ಸ್ ಪೋಲಿಯೋ ಲಸಿಕೆ ಹಾಕುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದ್ದು ಪೋಷಕರು ಮಕ್ಕಳಿಗೆ ಲಸಿಕೆ ಹಾಕಿಸಿಕೊಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತ್ಯಾಮಗೊಂಡ್ಲು ಆರೋಗ್ಯ
ಕೇಂದ್ರದ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ಲಕ್ಷ್ಮೀಕಾಂತ್ ಚೈತ್ರ ಪೋಲಿಯೋ ಹನಿ ಹಾಕಿ ಅಭಿಯಾನಕ್ಕೆ ಚಾಲನೆ ನೀಡಿದ್ದರು. ನಂತರ ಡಾಕ್ಟರ್ ಲಕ್ಷ್ಮೀಕಾಂತ್ ಮಾತನಾಡಿ, ಇಂದು ಪಲ್ಸ್ ಪೋಲಿಯೋ ದಿನವನ್ನ ಲಸಿಕಾ ದಿನವನ್ನಾಗಿ ಆಚರಿಸಿದ್ದೇವೆ ಎಂದರು. ಇನ್ನು ಪೋರ್ ಉದಯ್ ಕುಮಾರ್ ಲಸಿಕೆ ಹಾಕಿಸಿಕೊಂಡು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ. ತಗ್ಗಿಕುಪ್ಪೆ ಶ್ರೀಧರ್, ಅಮೋಗ ನ್ಯೂಸ್, ಡಬ್ಬಸ್ಪೇಟೆ. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜನರ ಸಹಕಾರವನ್ನ ಗ್ರಾಮಾಂತರ ಎಸ್ಐ ಚೇತನ್ ಸ್ಮರಿಸಿಕೊಂಡರು. ಕೊರೋನಾ ನಿರ್ವಹಣೆ ಮತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಜನರ ಸಹಕಾರ ನೀಡಿದ್ದು ಮೆರೆಯುವಂತಿಲ್ಲ ಎಂದು ಚಿಕ್ಕಬಳ್ಳಾಪುರ ಗ್ರಾಮಾಂತರ ಎಸ್ಐ ಚೇತನ್ ಹೇಳಿದರು. ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಚೇತನ್ ಅವರು ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು ಸಾರ್ವಜನಿಕರೊಂದಿಗೆ ಉತ್ತಮ ಬಾಂಧವ್ಯ ಇಟ್ಟುಕೊಂಡಿದ್ದಾರೆ. ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಹಾಗೂ ಹತೋಟಿಗೆ ತರುವಲ್ಲಿ ಅವರ ಕಾರ್ಯ ಶ್ಲಾಘನೀಯ ಎಂದರು. ಸಂಘ ಸಂಸ್ಥೆಗಳು ಅವರನ್ನ ಗುರುತಿಸಿ ಸನ್ಮಾನಿಸಿ ಪ್ರೋತ್ಸಾಹ ನೀಡುತ್ತಿವೆ. ಅದರ ಭಾಗವಾಗಿ ಸಂಘ ಸಂಸ್ಥೆಗಳು ಏರ್ಪಡಿಸಿದ್ದ ಅವರ 30ನೇ ವರ್ಷದ ಹುಟ್ಟುಹಬ್ಬ ಆಚರಣೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಲಾಕ್ಡೌನ್ ಸಮಯದಲ್ಲಿ ಸಾರ್ವಜನಿಕರ ಸಹಕಾರದಿಂದ ಕೊರೋನಾ ಹೆಚ್ಚಾಗಿ ಹರಡದಂತೆ ತಡೆಯಲು ಸಹಕಾರಿಯಾಯಿತು. ಇದಕ್ಕೆ ಮಾಧ್ಯಮ ಮಿತ್ರರು ಸಹಕರಿಸಿದ್ದು ಇಲ್ಲಸಲ್ಲದ ಆರೋಪಗಳಿಗೆ ಅವರು ಅವಕಾಶವೇ ನೀಡಲಿಲ್ಲ. ನನ್ನ ಹುಟ್ಟುಹಬ್ಬದ ಸಂಭ್ರಮವನ್ನ ಗಿಡ ನೀಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಣೆ ಮಾಡಿದ್ದೀರಿ. ನೀವು ನನ್ನ ಮೇಲೆ ಇಟ್ಟಿರುವ ನಂಬಿಕೆ ಹಾಗೂ ಭರವಸೆಯನ್ನ ಉಳಿಸಿಕೊಂಡು ಹೋಗುತ್ತೇನೆ. ಮುಂದೆಯೂ ನಿಮ್ಮ ಸಹಕಾರ ಹೀಗೆ ಇರಲಿ ಎಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಧ್ಯಮ ವರದಿಗಾರರಾದ ಕೆಎಸ್ ನಾರಾಯಣ ಸ್ವಾಮಿ, ಸರ್ ಎಂವಿ ಸೇವಾ ಸಂಘದ ಅಧ್ಯಕ್ಷರಾದ ಪ್ರಕಾಶ್, ರೈತ ಸಂಘಟನೆಯ ಸುಷ್ಮಾ ಶ್ರೀನಿವಾಸ್ ಇತರರು ಹಾಜರಿದ್ದರು. ಎನ್ ಸತೀಶ್, ಅಮೋಗ ನ್ಯೂಸ್, ಚಿಕ್ಕಬಳ್ಳಾಪುರ. ಕೃಷಿ ಮಸೂದೆಗಳ ವಿಚಾರವಾಗಿ ನಕಲಿ ರೈತರನ್ನ ಹೋರಾಟಕ್ಕೆ ಕಳುಹಿಸಿ ತೊಂದರೆ ಮಾಡುತ್ತಿದ್ದಾರೆ ಎಂದು ಸಂಸದ ಮುನಿಸ್ವಾಮಿ ಕೋಲಾರದಲ್ಲಿ ಹೇಳಿದ್ದಾರೆ. ರಾಜ್ಯ ಹಾಗೂ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿರುವುದು ಇಡೀ ದೇಶಕ್ಕೆ ಗೊತ್ತು. ಯಾವುದೇ ರೀತಿಯ ತಪ್ಪುಗಳು ಸಿಗುತ್ತಿಲ್ಲ. ಏನಾದರೂ ಹೇಳಬೇಕು ಎನ್ನುವ ಉದ್ದೇಶದಿಂದ ರಾಮಮಂದಿರ ವಿಚಾರದಲ್ಲಿ ಮಾತನಾಡುತ್ತಾರೆ. ರೈತರಿಗೆ ಅನುಕೂಲವಾಗುವ ಕೃಷಿ ಮಸೂದೆಗಳ ವಿಚಾರವಾಗಿ ನಕಲಿ ರೈತರನ್ನ ಹೋರಾಟಕ್ಕೆ ಕಳುಹಿಸಿ ತೊಂದರೆ ಮಾಡುತ್ತಿದ್ದಾರೆ ಎಂದು ಸಂಸದ ಎಸ್ ಮುನಿಸ್ವಾಮಿ ಲೇವಡಿ ಮಾಡಿದ್ದರು. ನಗರದ ಪಶು ಇಲಾಖೆ ಆವರಣದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸುಗುಟೂರಿನಲ್ಲಿ ನಡೆದ ಸಾಲ ವಿತರಣೆ ಕಾರ್ಯಕ್ರಮದಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಹೇಳಿಕೆಗೆ ಪ್ರತಿಕ್ರಿಯಿಸಿದ ಅವರು, ಈ ದೇಶದಲ್ಲಿರುವ ಪ್ರತಿಯೊಬ್ಬ ಪ್ರಜೆಯು ಪಕ್ಷಾತೀತ ಜಾತ್ಯತೀತವಾಗಿ ಸುಮಾರು 490 ವರ್ಷಗಳಿಂದ ನಡೆಯುತ್ತಿದ್ದ ಹೋರಾಟಕ್ಕೆ ಕಾನೂನಿನಲ್ಲಿ ನ್ಯಾಯಮೂರ್ತಿಗಳು ಅವಕಾಶ ಮಾಡಿಕೊಟ್ಟಿದ್ದು, ಆ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಂದ ರಾಮ ಮಂದಿರ ನಿರ್ಮಾಣ ಮಾಡದೆ ಅದು ದೇಶದ ಸ್ವತ್ತಾಗಬೇಕೆನ್ನುವ ಉದ್ದೇಶದಿಂದ ಮನೆ ಮನೆಯಿಂದ ನಿಗದಿ ಸಂಗ್ರಹಣೆ ಮಾಡಲಾಗುತ್ತಿದೆ. ಉದಾಹರಣೆಗೆ ವ್ಯಕ್ತಿಯೊಬ್ಬರು ಲಕ್ಷ್ಮೀ ವೆಂಕಟರಮಣ ದೇವಾಲಯವನ್ನು ನಿರ್ಮಿಸಿದ ಕಾರಣ ಬಿರ್ಲಾ ಮಂದಿರ ಎಂದು ಕರೆಯಲಾಗುತ್ತಿದ್ದು ದೇಶ ಮತ್ತು ಪ್ರಪಂಚದ ಆಸ್ತಿಯಾಗಲಿದೆ. ಅದಕ್ಕಾಗಿ ದೇಶದಲ್ಲಿರುವ ಪ್ರತಿಯೊಬ್ಬರೂ ಸಂತಸದಿಂದ ಸಮರ್ಪಣೆ ಮಾಡಿ ರಾಮ ಮಂದಿರ ನಿರ್ಮಾಣ ಮಾಡಲಾಗುತ್ತಿದೆ. ಈ ವಿಚಾರದಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಹಣ ಬಳಕೆ ಮಾಡಲಾಗುತ್ತಿಲ್ಲ ಎಂದು ತಿಳಿಸಿದರು. ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲರೂ ಇಷ್ಟಪಟ್ಟು ಸುಮಾರು 490 ವರ್ಷಗಳಿಂದ ಏನು ಹೋರಾಟ ನಡೀತಾ ಇತ್ತು, ಆ ಹೋರಾಟಕ್ಕೆ ಈಗ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪ್ರಧಾನಮಂತ್ರಿ ಆಗಿದ್ದಾದಮೇಲೆ ಕಾನೂನಿನಲ್ಲಿ ಅವಕಾಶ ಮನ್ನ ನ್ಯಾಯಮೂರ್ತಿಗಳು ಅವಕಾಶ ಮಾಡಿಕೊಟ್ಟವ್ರೆ. ಅವಕಾಶ ಮಾಡಿಕೊಟ್ಟು ಇವತ್ತೇನು ಕೇಂದ್ರ ಸರ್ಕಾರದಿಂದಾಗಲಿ ರಾಜ್ಯ ಸರ್ಕಾರದಿಂದಾಗಲಿ ಮಂದಿರ ಕಟ್ಟೋದು ಬೇಡ, ಅದು ದೇಶದ ಸ್ವತ್ತಾಗಬೇಕು ಅನ್ನೋ ಒಂದೇ ಒಂದು ದೃಷ್ಟಿಯಿಂದ ಇವತ್ತು ಮನೆ ಮನೆ ಏನೋ ನಿಧಿ ಸಮರ್ಪಣಾ ಕಾರ್ಯಕ್ರಮ ನಡೀತಾ ಇದೆ. ಎಸ್ ಲಕ್ಷ್ಮೀಪತಿ, ಅಮೋಘ ನ್ಯೂಸ್, ಕೋಲಾರ. ಶಿಡ್ಲಘಟ್ಟದಲ್ಲಿ ಬೀದಿ ಬದಿ ವ್ಯಾಪಾರಸ್ಥರ ದಿನಾಚರಣೆ ನಡೆಯಿತು. ಬೀದಿ ಬದಿ ವ್ಯಾಪಾರಿಗಳು ಸುಂಕವನ್ನ ಕಟ್ಟಬೇಡಿ, ಪಟ್ಟಣ ವ್ಯಾಪಾರ ಸಮಿತಿ ರಚನೆಯಾಗಿ ನಿಮಗೆ ಬಾಡಿಗೆಯನ್ನ ನಿಗದಿಪಡಿಸುವರು, ಆ ಅಕೌಂಟಿಗೆ ಬಾಡಿಗೆಯನ್ನ ಪಾವತಿಸಿ ಎಂದು ಬೀದಿ ಬದಿ ವ್ಯಾಪಾರಿ ಸಂಘಟನೆಗಳ ಒಕ್ಕೂಟದ ರಾಜ್ಯ ಘಟಕದ ಅಧ್ಯಕ್ಷ ಸಿ ರಂಗಸ್ವಾಮಿ ತಿಳಿಸಿದರು. ಬೀದಿ ಬದಿ ವ್ಯಾಪಾರಿಗಳು ನಿರ್ದಿಷ್ಟ ಸ್ಥಳದಲ್ಲಿ ವ್ಯಾಪಾರ ಮಾಡಲು ಸರ್ಕಾರಗಳು ಅವಕಾಶ ಮಾಡಿಕೊಡಬೇಕು. ವ್ಯಾಪಾರಿಗಳಿಗೆ ಮೂಲ ಸೌಲಭ್ಯ ಕಲ್ಪಿಸಿ ಕ್ರಮಬದ್ಧ ವ್ಯಾಪಾರ ವಹಿವಾಟಿಗೆ ಕ್ರಮ ಕೈಗೊಳ್ಳಬೇಕೆಂದು ಸುಪ್ರೀಂ ಕೋರ್ಟ್ ತೀರ್ಪು ನೀಡಿದೆ. ಇದನ್ನು ಅನುಷ್ಠಾನಕ್ಕೆ ತರುವಂತೆ ರಾಜ್ಯ ಸರ್ಕಾರ ಎಲ್ಲ ಪಾಲಿಕೆಗಳಿಗೆ ನಿರ್ದೇಶನ ನೀಡಿದೆ. ಬೀದಿ ಬದಿ ವ್ಯಾಪಾರಿಗಳಿಗಾಗಿ ಪಟ್ಟಣ ವ್ಯಾಪಾರ ಸಮಿತಿ ಅಡಿಯಲ್ಲಿ ಮಾರುಕಟ್ಟೆಯನ್ನ ಮಾಡಿಕೊಡಬೇಕು. ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ, ಶೌಚಾಲಯ, ಗೋದಾಮು, ಅಂಗನವಾಡಿ, ಶಿಶು ವಿಹಾರ ಎಲ್ಲವನ್ನ ಒದಗಿಸಬೇಕು. ಇದರಿಂದ ನಗರದ ಆರ್ಥಿಕ ಪ್ರಗತಿಯು ಸಾಧ್ಯವಾಗಲಿದೆ ಎಂದು ಹೇಳಿದರು. ಇನ್ನು ಈ ಸಂದರ್ಭದಲ್ಲಿ ಬೀದಿ ಬದಿ ವ್ಯಾಪಾರಿಗಳ ಸಂಘಟನೆ ಒಕ್ಕೂಟದ ಜಿಲ್ಲಾ ಘಟಕದ ಅಧ್ಯಕ್ಷ ಅಸ್ಲಂ ಪಾಷಾ, ತಾಲೂಕು ಅಧ್ಯಕ್ಷ ಶ್ರೀಧರ್ ಶ್ರೀರಾಮ್, ಸುರೇಶ್, ಗೋವಿಂದರಾಜು, ಪಾರ್ವತಮ್ಮ, ನಗರಸಭಾ ಸದಸ್ಯರು ಹಾಜರಿದ್ದರು. ಜಗದೀಶ್ ಬಾಬು, ಅಮೋಘ ನ್ಯೂಸ್, ಶಿಡ್ಲಘಟ್ಟ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮಸ್ಕಾರ.